ನೋಡಿ, ಇವತ್ತು ನಮ್ಮ ಆರ್ವಿಗೆ ಹುಷಾರಿಲ್ಲ ಪಾಪ. ನಿನ್ನೆ ರಾತ್ರಿಯಿಂದನೇ ಸ್ವಲ್ಪ ಜ್ವರ ಇದೆ ಅವಳಿಗೆ. ಅವಳಿಗೆ ಅಲ್ಲಿ ಬರ್ತಾ ಇದೆ ಅಲ್ವಾ, ಹಾಗಾಗಿ ಜ್ವರ ಇದೆ. ಇವಾಗ ಸ್ವಲ್ಪ ಮೆಡಿಸನ್ ಕೊಟ್ಟಿದ್ದೀನಿ, ಸ್ವಲ್ಪ ಬೆಟರ್. ಎಲ್ಲ ಆರ್ವಿ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವಾಗ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಏನು ಕೂಡ ನಾನು ವ್ಲಾಗ್ ಶೂಟ್ ಮಾಡಲಿಲ್ಲ. ಆರ್ವಿಗೆ ತುಂಬಾ ಹುಷಾರಿರಲಿಲ್ಲ ನಿನ್ನೆ ರಾತ್ರಿಯಿಂದ, ಜ್ವರ ಬಂದಿತ್ತು. ಹಾಗಾಗಿ ಏನು ಕೂಡ ಶೂಟ್ ಮಾಡೋದಕ್ಕಾಗಲಿಲ್ಲ. ಫುಲ್ ಇಡೀ ದಿನ ಅವಳ ಜೊತೆನೆ ಇದ್ದೆ ನಾನು. ಸ್ವಲ್ಪ ಇದಕ್ಕೂ ಅಳ್ತಾಳೆ, ನಿದ್ದೆ ಮಾಡ್ತಾ ಇಲ್ಲ ಅವಳು. ಹಾಗಾಗಿ ಆದಷ್ಟು ಕರ್ಕೊಂಡು ಕೂರ್ತಾ ಇದ್ದೀವಿ. ಮೆಡಿಸನ್ ಎಲ್ಲ ಕೊಟ್ಟಿದ್ದೀನಿ, ಈಗ ಸ್ವಲ್ಪ ಬೆಟರ್. ಅಂದ್ಲಿಲ್ಲಿಗೆ ವಾಕರಲ್ಲಿ ಕೂರಿಸಿದ್ದೆ. ಆರ್ವಿಗೆ ಅಲ್ಲಿ ಬರ್ತಾ ಇದೆ, ಹಾಗಾಗಿ ಆಗಿರ್ಬೋದು ಜ್ವರ ಬಂದಿರೋದು. ಮತ್ತೆ ಕ್ಲೈಮೇಟ್ ಕೂಡ ಚೆನ್ನಾಗಿಲ್ಲ. ನಿನ್ನೆ ಫುಲ್ ಮಳೆ ಇತ್ತು ಇಲ್ಲಿ. ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಫುಲ್ ಮಳೆ ಇತ್ತು. ಹಾಗಾಗಿ ಕೂಡ ಆಗಿರ್ಬೋದು, ನನಗೂ ಕೂಡ ಕೋಲ್ಡ್ ಆಗಿದೆ. ಕ್ಲೈಮೇಟ್ ಚೇಂಜ್ ಆದರೆ ನನಗೂ ಕೂಡ ಕೋಲ್ಡ್ ಆಗುತ್ತೆ ಬೇಗ. ಹಲ್ಲು ಬರ್ತಾ ಇದೆ, ಹಾಗಾಗಿ ಆಗಿರ್ಬೋದು ಜ್ವರ ಬಂದಿದ್ದು ಅಂದ್ಕೊಂಡ್ವಿ ನಾವು. ಕಡಿಮೆ ಆಗದಿದ್ರೆ ಈಗ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಕಡಿಮೆ ಆಗಿದೆ. ನೋಡಬೇಕು, ನಾಳೆ ಕೂಡ ಇತ್ತು ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕು. ಹಾಗಾಗಿ ನಾನು ವ್ಲಾಗ್ ಕೂಡ ಶೂಟ್ ಮಾಡಲಿಲ್ಲ ಬೆಳಿಗ್ಗೆಯಿಂದ. ಈಗ ನಾನು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಮತ್ತು ವ್ಲಾಗ್ ಇವತ್ತು ಅಪ್ಲೋಡ್ ಆಗುವಾಗ ಕೂಡ ಲೇಟ್ ಆಯಿತು, ಈಗ ಜಸ್ಟ್ ಅಪ್ಲೋಡ್ ಮಾಡಿ ಬಂದಿದ್ದಷ್ಟೇ ನಾನು. ಟೈಮ್ ಈಗ 8 ಗಂಟೆ ಆಗ್ತಾ ಇದೆ. 7:30 ಆಗುವಾಗ ಹಸ್ಬೆಂಡ್ ಬಂದರು. ಈಗ ನಾನು ಅಡುಗೆ ಮಾಡೋದಕ್ಕೆ ಹೋಗಬೇಕು, ಅಡುಗೆ ಮಾಡೋದಕ್ಕೇನು ಬಿಡ್ತಾ ಇಲ್ಲ ಅವಳು. ಟೈಮ್ 8 ಗಂಟೆ ಆಗ್ತಾ ಇದೆ, ಈಗ ನಾನು ಅಡುಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಬಿಡ್ತಾನೆ ಇಲ್ಲ ಅವಳು ನನಗೆ. ಹಸ್ಬೆಂಡ್ ಕೆಲಸಕ್ಕೂ ಕೂಡ ಹೋಗಲಿಲ್ಲ, ಅವ್ರು ಕರ್ಕೊಂಡ್ರೆ ಸುಮ್ಮನೆ ಇರ್ತಾಳೆ, ಇಲ್ಲದೆ ಹೋದ್ರೆ ಅಳ್ತಾ ಇರ್ತಾಳೆ. ಹಸ್ಬೆಂಡ್ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಅಳ್ತಾ ಇದ್ದಾಳೆ ಅವಳು. ನೋಡಿ, ನಮ್ಮ ಆರ್ವಿಗೆ ಹುಷಾರಿಲ್ಲ ಇವತ್ತು, ಇದೇ ರೀತಿ ಮಾಡ್ತಾ ಇರ್ತಾಳೆ ಅಂತ. ಎಂತ ಚಿನ್ನಿ? ರಾತ್ರಿಗೆ ಚಪಾತಿ ಮಾಡೋದಕ್ಕೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ, ಹಾಗೆ ಟೀ ಮಾಡಿದ್ದೀನಿ. ಇವತ್ತು ಸಾಯಂಕಾಲ ನಾವು ಟೀ ಕುಡಿದಿರಲಿಲ್ಲ, ಹಾಗಾಗಿ ಈಗ 8 ಗಂಟೆ ಆಗುವಾಗ ಟೀ ಕುಡಿತಾ ಇದ್ದೀವಿ. ನೋಡಿ, ಮಗಳಿಗೂ ಕೂಡ ಊಟ ರೆಡಿ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಕಿಚಡಿ ಟೈಪ್ ಮಾಡಿದ್ದೀನಿ. ನೋಡಿ, ನಮ್ಮ ಊಟ ಕೂಡ ರೆಡಿ ಆಯಿತು. ಚಪಾತಿ ಮತ್ತು ಬೀನ್ಸ್ ಪಲ್ಯ, ಹಾಗೆ ಮೂಲಂಗಿ ಪಲ್ಯನ ಮಾಡಿದ್ದೀನಿ. ಮೂಲಂಗಿ ಪಲ್ಯ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ, ಹಾಗಾಗಿ ಅವ್ರಿಗೆ ಬೀನ್ಸ್ ಪಲ್ಯ ಮಾಡಿದ್ದೀನಿ ಸಪ್ರೇಟಾಗಿ. ಫ್ರೆಂಡ್ಸ್, ನಮ್ಮ ಊಟ ಎಲ್ಲ ಆಯಿತು, ಈಗ ಮಲ್ಗೋದಕ್ಕೆ ಹೋಗ್ತಾ ಇದ್ದೀವಿ. ಟೈಮಿಗೆ 10:30 ಆಗ್ತಾ ಇದೆ. ಬೆಳಿಗ್ಗೆಯಿಂದಲೂ ಈಗ ಸ್ವಲ್ಪ ಬೆಟರ್, ಹುಷಾರಾಗ್ತಾ ಇದ್ದಾಳೆ. ನಾಳೆ ಅಷ್ಟೊತ್ತಿಗೆ ಜ್ವರ ಕಡಿಮೆ ಆಗ್ಬೋದು. ನಿನ್ನೆ ಎಲ್ಲ ಸ್ವಲ್ಪ ಇತ್ತು, ಇವತ್ತು ಸ್ವಲ್ಪ ಜಾಸ್ತಿ ಆಗಿತ್ತು, ಹಾಗಾಗಿ ಮೆಡಿಸನ್ ಕೊಡಬೇಕಾಗಿ ಬಂತು. ವ್ಲಾಗ್ನ ನಾನು ನಾಳೆನು ಕಂಟಿನ್ಯೂ ಮಾಡ್ತೀನಿ. ಆರ್ವಿ ಹಠ ಮಾಡ್ತಾ ಇದ್ದಾಳೆ, ಹೋಗ್ತೀನಿ ನಾನು ಇವಾಗ. ನಾಳೆ ಕೂಡ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನಿವಾಗ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮಿಗೆ 12:30 ಆಗ್ತಾ ಇದೆ. ಬೆಳಿಗ್ಗೆ ಏನು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಆಗಲಿಲ್ಲ. ನಿನ್ನೆ ಆರ್ವಿ ರಾತ್ರಿ ನಿದ್ದೆನೆ ಮಾಡಲಿಲ್ಲ, ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ನಾನು. ಆದ ಕಾರಣ ಏನು ವ್ಲಾಗ್ನ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಎದ್ದು ತಿಂಡಿ ಎಲ್ಲ ಪ್ರಿಪೇರ್ ಮಾಡೋದಕ್ಕಿತ್ತಲ್ವಾ. ಇವತ್ತು ನಾನು ಬಿಸಿಬೇಳೆಭಾತ್ ಮಾಡಿದ್ದೀನಿ. ಆರ್ವಿಗೂ ಕೂಡ ತಿನ್ನಿಸಿ ಮೆಡಿಸನ್ ಎಲ್ಲ ಕೊಟ್ಟಿದ್ದೀವಿ. ಇವತ್ತೊಂದು ದಿನ ಕೊಡೋಣ ಅಂತ. ಬೆಳಿಗ್ಗೆ ಮಾತ್ರ, ಈಗ ಮಧ್ಯಾಹ್ನಕ್ಕೆ ಕೊಡೋದಿಲ್ಲ, ಸ್ಟಾಪ್ ಮಾಡ್ತೀನಿ. ಜ್ವರ ಕಡಿಮೆ ಆಗಿದೆ, ಆದರೂ ಕೂಡ ಸ್ವಲ್ಪ ಇತ್ತು, ಹಾಗಾಗಿ ಬೆಳಿಗ್ಗೆ ಒಂದು ಕೊಟ್ಟರೆ ಇನ್ನೂ ಕಡಿಮೆ ಆಗುತ್ತೆ ಅಂತ. ಈಗ ತೊಂದರೆ ಇಲ್ಲ, ಆರ್ವಿ ಹುಷಾರಾಗಿದ್ದಾಳೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಸ್ವಲ್ಪ ಸುಸ್ತಿದೆ ಅವಳಿಗೆ, ಸರಿಯಾಗ್ಬೋದು ಒಂದು 2 ದಿನ ಆಗುವಾಗ. ಆಡ್ತಾ ಇದ್ದಾಳೆ ಆರ್ವಿ. ಆರ್ವಿ ಆರ್ವಿ ಏನಾದರೂ ಇರಬೇಕು ಅವಳಿಗೆ ತಿನ್ನೋದಕ್ಕೆ, ಈ ರೀತಿ ಕಚ್ಚಿ ಕಚ್ಚಿ ತಿನ್ನೋದು ಅಲ್ಲ. ಆರ್ವಿ ಆರ್ವಿ ಎಲ್ಲ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಫುಲ್ ಇಡೀ ದಿನ ಅವಳ ಜೊತೆನೆ ಇದ್ವಿ. ನನ್ನ ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ. ನಿನ್ನೆ ಫುಲ್ ಹುಷಾರಿರಲಿಲ್ಲ ಅವಳಿಗೆ. ಚೆನ್ನಾಗಿ ಆಟ ಆಡೋಳು, ಹುಷಾರಿಲ್ಲದೆ ಇದ್ದರೆ ನೋಡೋದಕ್ಕೆ ಆಗೋದಿಲ್ಲ. ಫಸ್ಟ್ ಟೈಮ್ ಅನಿಸುತ್ತೆ ಅವಳಿಗೆ ಇಷ್ಟು ಹುಷಾರಿಲ್ಲದೆ ಇರೋದು, ಅಂದರೆ ಜ್ವರ ಬಂದು ಇಷ್ಟು ಜಾಸ್ತಿ ಆಗಿರೋದು. ಇದುವರೆಗೂ ಆ ರೀತಿ ಆಗಲಿಲ್ಲ. ಒಂದು ಟೈಮ್ ಕೆಮ್ಮಾಗಿತ್ತು ಅಷ್ಟೇ, ಬಿಟ್ಟರೆ ಜ್ವರ ಬಂದಿದ್ದು ಅವಳಿಗೆ ಕಡಿಮೆನೆ. ಇಂಜೆಕ್ಷನ್ ಕೊಟ್ಟಾಗ ಮಾತ್ರ ಬರ್ತಿತ್ತು ಅಷ್ಟೇ.
ಫಸ್ಟ್ ಮಂತ್ ಸೆಕೆಂಡ್ ಮಂತಲ್ಲೆಲ್ಲ ಇಂಜೆಕ್ಷನ್ ಕೊಡ್ತಿದ್ರಲ್ವ, ವ್ಯಾಕ್ಸಿನೇಷನ್ ಕೊಡ್ತಿದ್ವಲ್ವ, ಅವಾಗ ಮಾತ್ರ ಬರ್ತಿತ್ತಷ್ಟೇ, ಅಲ್ಲದೆ ಹೋದರೆ ನಾರ್ಮಲ್ ಆಗಿ ಈ ರೀತಿ ಜ್ವರ ಬಂದಿಲ್ಲ ಅವಳಿಗೆ. ಓಕೆ, ತುಂಬಾ ಕೆಲಸ ಇದೆ, ನಿನ್ನೆ ಏನು ಕೂಡ ಮಾಡಿರಲಿಲ್ಲ ನಾನು, ಬಟ್ಟೆನೂ ವಾಶ್ ಮಾಡಿರಲಿಲ್ಲ, ನಿನ್ನೆ ಮೋಡ ಮುಗಿಲಿತ್ತು ಫುಲ್ ಹಾಗೆ, ಮತ್ತು ನನಗೂ ಕೂಡ ಹುಷಾರಿರಲಿಲ್ಲ, ಕೋಲ್ಡ್ ಆಗಿತ್ತು. ಇವತ್ತು ತೊಂದರೆ ಇಲ್ಲ, ನನಗೂ ಕೂಡ ಹುಷಾರಾಗಿದೆ. ಒಂದು ಟ್ರಿಪ್ ವಾಶ್ ಮಾಡಿ ಹಾಕಿದ್ದೀನಿ, ಇನ್ನೂ ಎರಡು ಟ್ರಿಪ್ ಇದೆ, ಬೆಡ್ಶೀಟ್ ಕೂಡ ಹಾಕಿದ್ದೀನಿ ಇವತ್ತು ನಾನು, ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡಿ ಒಣಗಿಸ್ಬೇಕು. ವಾಶ್ ಆಗಿದೆ, ಇದನ್ನು ತೆಗ್ದಿಗ ಒಣಗಿಸ್ಬೇಕು. ಈಗ ನೋಡಿ ಈವ್ನಿಂಗ್ ಟೀನ ಕುಡಿತಾ ಇದ್ದೀವಿ ನಾವು, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಸಾಯಂಕಾಲನೇ ಮಾಡ್ತಾ ಇದ್ದೀನಿ ನಾನು. ಆರ್ವಿಗೆ ಬೆಳಿಗ್ಗೆ ಜ್ವರ ಕಡಿಮೆ ಆಗಿತ್ತು ಕಂಪ್ಲೀಟಾಗಿ, ಮೆಡಿಸನ್ ಕೊಟ್ಟಿದ್ದಲ್ವ, ಹಾಗಾಗಿ ಮಧ್ಯಾಹ್ನ ಆಗ್ತಾ ಹಾಗೆ ಸ್ವಲ್ಪ ಜ್ವರ ಬರ್ತಾ ಇತ್ತು, ಹಾಗಾಗಿ ಈ ರೀತಿ ಒಂದು ಕರ್ಚೀಫ್ನ ಒದ್ದೆ ಮಾಡಿ ಹಣೆ ಮೇಲೆ ಇಟ್ಟಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಜ್ವರ ಕಡಿಮೆ ಆಗುತ್ತೆ, ಸ್ವಲ್ಪ ಎಲ್ಲ ಇದ್ದರೆ ನಾವು ಈ ರೀತಿ ಕ್ಯೂರ್ ಮಾಡ್ಬೋದು. ಕಂಪ್ಲೀಟಾಗಿ ಗುಣ ಆದರೆ ಸಾಕು ಅನಿಸಿದೆ ನಮಗಂತೂ. ಚೆನ್ನಾಗಿ ಆಟ ಆಡ್ತಾ ಇರ್ತಿದ್ಲಲ್ವ, ಸೈಲೆಂಟಾಗಿರುವಾಗ ಬೇಜಾರು ಅನಿಸುತ್ತೆ ನೋಡುವಾಗ. ಇವಳೀಗ ಮಲಗಿದ್ದಾಳಲ್ವ, ಅಷ್ಟರಲ್ಲಿ ನಾನು ಬಟ್ಟೆಗಳನ್ನೆಲ್ಲ ತೆಕ್ಕೊಳ್ತೀನಿ, ಬೆಳಿಗ್ಗೆ ಒಣಗಾಕಿದ್ದೆ ಅಲ್ವಾ, ಅದನ್ನೆಲ್ಲನೂ ಕೂಡ ಮಡಿಸಿ ಇಟ್ಕೊಳ್ಬೇಕು. ಇವತ್ತು ತುಂಬ ಅಂದರೆ ತುಂಬ ಬಟ್ಟೆ ಇತ್ತು, ಹಾಗಾಗಿ ಮಾಡಿಸೋದಕ್ಕೆ ಅರ್ಧ ಗಂಟೆ ಅಂತೂ ಬೇಕೇ ಬೇಕು. ಒಬ್ಬಳೆ ಅಲ್ವಾ, ಎಲ್ಲ ಕೆಲಸನೂ ಒಬ್ಬಳೆ ಮಾಡ್ಕೊಳ್ಬೇಕು. ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು, ನಿನ್ನೆ ರಜೆ ಮಾಡಿದ್ರು, ಇಂದು ಕೂಡ ರಜೆ ಮಾಡಿದರೆ ಆಗೋದಿಲ್ಲ ಅಂತ. ಮತ್ತು ಇವತ್ತು ಸ್ವಲ್ಪ ಆರ್ವಿನ ಮ್ಯಾನೇಜ್ ಮಾಡ್ಬೋದಿತ್ತು ಸ್ವಲ್ಪ ಹುಷಾರಾದಗೋಸ್ಕರ. ನೋಡಿ ಮಳೆ ಬಂತಲ್ವ, ಹಾಗಾಗಿ ಎಷ್ಟು ಗ್ರೀನ್ ಗ್ರೀನ್ ಆಗಿ ಕಾಣ್ತಾ ಇದೆ ಎಲ್ಲನೂ ಅಂತ. ಮಳೆ ಬಂತಲ್ವ, ಹಾಗಾಗಿ ವಾತಾವರಣ ಎಲ್ಲ ತುಂಬ ತಂಪಾಗಿದೆ ಈ ವರ್ಷ. ನೋಡಿ ನಮ್ಮ ಮಾವಿನ ಗಿಡದಲ್ಲೂ ಕೂಡ ಮಾವಿನಕಾಯಿ ಹಿಡಿದಿದೆ, ಕಳೆದ ವರ್ಷ ಆಗಿತ್ತು ಎರಡೇ ಆಗಿತ್ತು, ಈ ಸತಿ ತುಂಬ ಆಗಿದೆ, ತುಂಬಾ ಖುಷಿ ಆಗ್ತಾ ಇದೆ. ನೋಡಿ ಅಲ್ಲಿ ಒಂದಿದೆ ಕಾಣ್ತಾ ಇದೆ ಅನ್ಕೊಳ್ತೀನಿ, ಇಲ್ಲಿ ಮತ್ತೆ ಅಲ್ಲಿ ಒಂದು ಕೆಳಗಡೆ ಒಂದಾಗಿದೆ, ಮತ್ತೆ ಮೇಲೆ ಕೂಡ ತುಂಬಾ ಆಗಿವೆ ಕಾಣ್ತಾ ಇಲ್ಲ, ಮತ್ತೆ ತುಂಬಾ ಸಣ್ಣ ಸಣ್ಣ ಮಿಡಿಗಳೆಲ್ಲ ಇವೆ, ಆಗ್ಬೋದು ಇನ್ನು. ನೋಡಿ ಅಲ್ಲಿ ಒಂದು ಸಣ್ಣ ಮಿಡಿ ಇದೆ. ನೋಡಿ ಇವತ್ತೆಷ್ಟು ಬಟ್ಟೆ ಮಾಡಿಸ್ಬೇಕಿದೆ ಅಂತ, ತುಂಬ ಇತ್ತು ಇವತ್ತು. ಫ್ರೆಂಡ್ಸ್, ಟೈಮ್ ಈಗ 6:30 ಆಗ್ತಾ ಇದೆ, ಆರ್ವಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ, ಅವಳು ಮಲಗಿದ್ದಾಳೆ. ಈಗ ನಾನು ಅವಳ ಟಾಯ್ಸ್ ಎಲ್ಲ ಡೆಟಾಲ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ, ಒಂದ್ಸತಿ ವಾಶ್ ಮಾಡ್ತಾ ಇದ್ದೀನಿ. ಟಾಯ್ಸಿಂದ ಯಾವಾಗಲೂ ಬಾಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇರ್ತಾಳಲ್ವ, ಹಾಗಾಗಿ ಒಂದು 2 ದಿನಕ್ಕೆ ಒಂದ್ಸತಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು, ಅದೇ ಒಳ್ಳೆಯದು. ನೋಡಿ ಸ್ವಲ್ಪ ಡೆಟಾಲ್ನ ನೀರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳ್ಕೊಳ್ಳೋಣ. ಉಗುರು ಬೆಚ್ಚಿಗಿರೋ ನೀರನ್ನ ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನ ನೋಡಿ ಯಾವಾಗಲೂ ಬಾಯಿಲ್ ಆಗ್ತಾಳೆ ಅವಳು, ಹಾಗಾಗಿ ಎಲ್ಲರೂ ಒಂದ್ಸತಿ ವಾಶ್ ಮಾಡ್ಕೊಂಡ್ರೆ ಒಳ್ಳೇದು. ಇದನ್ನು ಕೂಡ ಒಂದ್ಸತಿ ವಾಶ್ ಮಾಡ್ಕೊಳ್ಳೋಣ. ಮೀಶೋಲಿ ತಗೊಂಡಿದ್ದೀನಿ, ಕಾಂಬೋ ಆಫರ್ ಆಗಿ ಸಿಕ್ಕಿತ್ತು, ತುಂಬಾ ಚೆನ್ನಾಗಿ ಒಳ್ಳೆ ಆಫರ್ ಅಲ್ಲಿ ಸಿಕ್ಕಿತ್ತು ನಮ್ಗೆ. ಇದು ಇದಕ್ಕಿಂತ ಒಂದ್ ಸಣ್ಣದು, ಅದಕ್ಕಿಂತ ಒಂದ್ ಸಣ್ಣದು, ಆ ರೀತಿ ಎರಡು ಸೆಟ್ ಸಿಕ್ಕಿತ್ತು. ತುಂಬಾ ಯೂಸ್ ಆಗುತ್ತೆ ಈ ರೀತಿ ಟಾಯ್ಸ್ ಇಡೋದಕ್ಕೆ ಅಥವಾ ಫ್ರಿಡ್ಜ್ ಅಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ. ನಾನು ಕೆಲವೊಂದ್ರಲ್ಲಿ ಅವಳ ಬಟ್ಟೆನ ಇಟ್ಟಿದ್ದೀನಿ, ಕೆಲವೊಂದ್ರಲ್ಲಿ ಫ್ರಿಡ್ಜ್ ಐಟಮ್ಸ್ ನ ಇಟ್ಟಿದ್ದೀನಿ, ಒಂದನ್ನ ಈ ರೀತಿ ಅವಳಿಗೆ ಟಾಯ್ಸ್ ಎಲ್ಲ ಹಾಕೋದಕ್ಕೆ ಇಟ್ಟಿದ್ದೀನಿ. ಒಳ್ಳೆ ಕ್ವಾಲಿಟಿ ಇದೆ, ತುಂಬಾ ಯೂಸ್ ಆಗುತ್ತೆ ಈ ರೀತಿ. ಇದು ನೋಡಿ ನಮ್ಮ ಆರ್ವಿ ಎದ್ದು ಕಾರ್ನ್ ಜೊತೆ ಆಟ ಆಡ್ತಾ ಇದ್ದಾಳೆ, ಅವರಪ್ಪ ಕಾರ್ನ ಈ ರೀತಿ ಬಿಡಿಸಿಕೊಟ್ಟಿದ್ದಾರೆ ಸೂಪ್ ಮಾಡೋದಕ್ಕೆ, ಹಾಗೆ ಫ್ರೈ ಮಾಡೋದಕ್ಕೆ. ನಮ್ಮನೇಲಿ ಜಾಸ್ತಿ ಸ್ವೀಟ್ ಕಾರ್ನ ತರ್ತೀವಿ, ನಮ್ಗೆ ತುಂಬಾ ಇಷ್ಟ, ಫ್ರೈ ಮಾಡಿ ತಿನ್ನೋದಕ್ಕೆ ತುಂಬ ಟೇಸ್ಟಿ ಆಗುತ್ತೆ. ಇವತ್ತು ಆರ್ವಿಗೂ ಕೂಡ ಇದರಿಂದ ನಾನು ಏನಾದರೂ ಮಾಡಿ ಕೊಡ್ತೀನಿ ತಿನ್ನೋದಕ್ಕೆ. ನಾವೇನೆಲ್ಲ ತಿಂತೀವಲ್ವ, ಆ ಫುಡ್ ಅವಳಿಗೆ ಆಗ್ತಿತ್ತು ಅಂದರೆ ಖಂಡಿತವಾಗ್ಲೂ ಅವಳಿಗೂ ನಾನು ಮಾಡಿ ಕೊಡ್ತೀನಿ, ಹಾಗಾಗಿ ಅವಳಿಗೆ ಯಾವುದೇ ಫುಡ್ ಇಷ್ಟ ಇಲ್ಲ ಅನ್ನೋದೇನೂ ಇಲ್ಲ, ಎಲ್ಲನೂ ತಿಂತಾಳೆ.
ಅವಳಿಗೆ ಆಗದೆ ಇರೋ ಫುಡ್ ಮಾತ್ರ ನಾನು ಕೊಡೋದಿಲ್ಲ, ಅವಳಿಗೆ ಆಲೂಗಡ್ಡೆ ಆಗೋದಿಲ್ಲ, ಹಾಗಾಗಿ ಅದನ್ನು ನಾನು ಕೊಡೋದಿಲ್ಲ. ಅವಳಿಗೀಗ ಸ್ವೀಟ್ ಕಾರ್ನ್ ಮಾಡಿ ಕೊಡ್ತಾ ಇದ್ದೀನಿ, ಸ್ವೀಟ್ ಕಾರ್ನ್ ಸೂಪ್ ಮಾಡಿ ಕೊಡ್ತಾ ಇದ್ದೀನಿ, ಹಾಗೆ ಹಸ್ಬೆಂಡ್ಗೂ ಕೂಡ ಬೇಕಂತೆ. ನೋಡಿ, ಸ್ವೀಟ್ ಕಾರ್ನ್ ಸೂಪ್ ಮಾಡೋದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ನಾನು. ನೋಡಿ, ನಮಗೆ ಸೂಪ್ ಮಾಡೋದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, ಇದ್ರ ಬದಲು ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಸ್ವೀಟ್ ಕಾರ್ನ್ ಸ್ವಲ್ಪ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಮಿಕ್ಸರ್ ಗ್ರೈಂಡರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸ್ವೀಟ್ ಕಾರ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಪಾತ್ರೆಗೆ ನಾನು ಸ್ವಲ್ಪ ಉಪ್ಪನ್ನ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗ್ತಿರುವಾಗ ನಾವು ಈ ಗ್ರೈಂಡ್ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊಳ್ಬೇಕು. ನೀವು ಬೀನ್ಸ್ ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ. ನಾನು ಬೀನ್ಸ್ ಹಾಕಲಿಲ್ಲ, ಮಗಳದ್ದು ರೆಡಿ ಆಯಿತು. ಇದನ್ನು ನೀರು ಸೋಸಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ನೋಡಿ, ನೀರು ಬಾಯ್ಲ್ ಆಗ್ತಾ ಇದೆ, ಅದರಲ್ಲಿ ನಾನು ಗ್ರೈಂಡ್ ಮಾಡಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ, ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆದ ನಂತರ. ಅದಾದ ನಂತರ ಉಪ್ಪು ಕಡಿಮೆ ಇದ್ದರೆ ಈ ಸ್ಟೇಜಲ್ಲಿ ಹಾಕ್ಕೊಳ್ಳಿ. ಹಾಗೆ ಆ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದನ್ನು, ಮತ್ತು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಈಗ ನೋಡಿ, ಮಗಳಿಗೆ ಫುಡ್ನ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ತಿನ್ನಿಸಿ ಆದ ನಂತರ ನಾವು ಕೂಡ ಊಟ ಮಾಡಿದ್ವಿ. ಸೂಪ್ನ ಒಂದ್ಸತಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು ನಮ್ಮದು, ಎಲ್ಲ ಕೆಲಸ ಕೂಡ ಮುಗಿದಿದೆ. ಆರ್ವಿಗೆ ನಿದ್ದೆ ಬರ್ತಾ ಇದೆ, ಮಲಗಿಸ್ಬೇಕು ಅವಳನ್ನ. ಜ್ವರ ಕಮ್ಮಿ ಆಗಿದೆ, ಆದರೆ ಸ್ವಲ್ಪ ಕಫ ಇದೆ, ಸ್ವಲ್ಪ ಅಲ್ಲ ತುಂಬಾ ಕಫ ಇದೆ. ಅದೊಂದು ಕಡಿಮೆ ಆದರೆ ಆಯಿತು, ಕಂಪ್ಲೀಟ್ ಆಗಿ ಹುಷಾರಾಗ್ತಾಳೆ. ಈಗ ಕಫ ಇರೋದ್ರಿಂದ ಏನು ತಿನ್ನೋದಕ್ಕೆ ಆಗ್ತಾ ಇಲ್ಲ ಅವಳಿಗೆ, ಏನೇ ಕೊಟ್ಟರು ಕೂಡ ವಾಮಿಟ್ ಮಾಡೋ ರೀತಿ ಮಾಡ್ತಾಳೆ. ಹಾಗಾಗಿ ಅದೊಂದು ಕಡಿಮೆ ಆದರೆ ಸರಿಯಾಗುತ್ತೆ. ಆದಷ್ಟು ಮನೆ ಮದ್ದು ಮಾಡಿ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಡಲ್ ಆಗಿದ್ದಾಳೆ, 2-3 ದಿನ ಆಯಿತು, ನೋಡೋದಕ್ಕೆ ಆಗ್ತಾ ಇಲ್ಲ. ಇಲ್ಲದೆ ಹೋದ್ರೆ ಯಾವಾಗಲೂ ಕ್ಯಾಮರಾ ಆನ್ ಮಾಡಿದ ತಕ್ಷಣ ನಗ್ತಾ ಇದ್ಲು ಚೆನ್ನಾಗಿ. ಓಕೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.